ಒಂದ್ಸಲ ನೀವು ಯೋಚನೆ ಮಾಡಿ ಒಂದು ದಿನ ನೀವು ತುಂಬಾ ಮಿಸ್ಟೀರಿಯಸ್ ಆಗಿ ಒಂದು ಮ್ಯಾಜಿಕಲ್ ಲ್ಯಾಂಡ್ ಗೆ ಹೊರಟೋಗ್ತಿರ ಆಗ ಅಲ್ಲಿರುವಂತ ಜನರು ನಿಮ್ಗೆ ಹೇಳ್ತಾರೆ ನೀವೇ ಈ ಮ್ಯಾಜಿಕಲ್ ಲ್ಯಾಂಡ್ ನ ರಾಜ ಇಲ್ಲಿರುವಂತ ಬೆಲೆ ಕಟ್ಟಕ್ಕೂ ಆಗದಿರೋ ನಿಧಿಗಳಿಗೆ ನೀವೇ ಮಾಲೀಕರು ಅಂತ ಅಷ್ಟೇ ಅಲ್ಲ ಇನ್ಮೇಲಿಂದ ಇಲ್ಲಿನ ರಾಜ ಆಗಿ ನೀವೇ ಈ ಮ್ಯಾಜಿಕಲ್ ಲ್ಯಾಂಡ್ ಅನ್ನ ಆಳ್ಬೇಕು ಅಂತಂದ್ರೆ ಹೇಗಿರುತ್ತೆ ಅಂತ ಯಾಕೆ ಅಂತಂದ್ರೆ ಇವತ್ ನಾವು ನೋಡೋಕೆ ಹೊರಟಿರೋಂತ ಮೂವಿನೂ ಕೂಡ ಇಂತದ್ದೆ ಈ ಮೂವಿ ಹೆಸರು ಆಸ್ ದ ಗ್ರೇಟ್ ಅಂಡ್ ದ ಪವರ್ಫುಲ್ ಅಂತ ಮ್ಯಾಜಿಕಲ್ ಫ್ಯಾಂಟಸಿ ಅಡ್ವೆಂಚರ್ ಮೂವಿನ ಇಷ್ಟಪಡೋರು ಂತೂ ಈ ಮೂವಿ ಹೇಳಿ ಮಾಡ್ಸಿರೋಂತ ಮೂವಿ ಸರಿ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ ಮೂವಿಯ ಮೊದಲಲ್ಲಿ ನಮ್ಗೆ ವೈಟ್ ಅಂಡ್ ಬ್ಲಾಕ್ ಸೀನ್ ಅನ್ನ ತೋರಿಸ್ತಾರೆ ಇಲ್ಲಿ ಒಂದು ಕಾರ್ನಿವಲ್ ನಡೀತಿರುತ್ತೆ ಈ ಕಾರ್ನಿವಲ್ ಅಲ್ಲಿ ಮ್ಯಾಜಿಕ್ ಶೋ ಅನ್ನ ಮಾಡೋ ಅಂತ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ ಇವನ ಹೆಸರು ಆಜ್ ಅಂತ ಆಜ್ ಯಾವ ತರ ಹುಡುಗ ಅಂತಂದ್ರೆ ಇವನಿಗೆ ಯಾವ್ದೇ ಹುಡುಗಿ ಸಿಕ್ಲಿ ಆ ಹುಡುಗಿ ಹತ್ರ ಸ್ವೀಟ್ ಆಗಿ ಮಾತಾಡಿ ಅವಳನ್ನ ಬಲೆಗೆ ಹಾಕೊಳ್ಳೋದೆ ಇವನ ಕೆಲ್ಸ ಈಗಾಗಲೇ ಯಾವ್ದೋ ಒಂದು ಹುಡುಗಿನ ಬಲೆಗೆ ಹಾಕೋಬಿಟ್ಟಿರ್ತಾನೆ ಇವಳಿಗೆ ಒಂದು ಬಾಕ್ಸ್ ಅನ್ನ ತೋರಿಸಿ ಹೇಳ್ತಾನೆ ಇದು ನನ್ನ ಅಜ್ಜಿಯ ಕೊನೆಯ ನೆನಪು ನನ್ನ ಅಜ್ಜಿಯ ಕೊನೆಯ ನೆನಪನ್ನ ನಿನ್ಗೆ ಕೊಡ್ತಿದ್ದೀನಿ ಇದು ನಿನ್ಗೆ ಗಿಫ್ಟ್ ತಗೋ ಅಂತ ಇದರಿಂದ ಈ ಹುಡುಗಿ ಕೂಡ ತುಂಬಾ ಖುಷಿಯಾಗಿ ಅದನ್ನ ತಗೋಬಿಡ್ತಾಳೆ ನಂತರದ ಸಿನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಆಸ್ ಅದೇ ಹುಡುಗಿನ ಕರ್ಕೊಂಡು ಒಂದು ಮ್ಯಾಜಿಕ್ ಶೋನ ಮಾಡ್ತಿರ್ತಾನೆ ಇಲ್ಲಿ ಹೇಳಬೇಕು ಅಂತ ಅಂದ್ರೆ ಆಸ್ ಗೆ ಯಾವ್ದೇ ಮ್ಯಾಜಿಕ್ ಬರೋದಿಲ್ಲ ಒಂದಷ್ಟು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮ್ಯಾಜಿಕ್ ಅಂತ ತೋರಿಸ್ತಿರ್ತಾನೆ ಅಷ್ಟೇ ಹೀಗೆ ಇವನು ಮ್ಯಾಜಿಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಹುಡುಗಿಗೆ ದಾರನ ಕಟ್ಟಿರೋದು ಅಲ್ಲಿರುವಂತ ಜನರಿಗೆ ಗೊತ್ತಾಗ್ಬಿಡುತ್ತೆ ಆಗ ಅಲ್ಲಿರುವಂತ ಜನರು ಅದನ್ನ ನೋಡಿ ಅವನಿಗೆ ಬಯೋದಕ್ಕೆ ಶುರು ಮಾಡ್ಬಿಡ್ತಾರೆ ನಮ್ಗೆ ಮೋಸ ಮಾಡಿ ಮ್ಯಾಜಿಕ್ ಅಂತ ಸುಳ್ಳು ಹೇಳ್ತಿದ್ಯಾ ಅಂತ ಆಗ ಆಸ್ ನೀವೆಲ್ರು ನನ್ ಮ್ಯಾಜಿಕ್ ನ ಮೇಲೆನೆ ಡೌಟ್ ಪಡ್ತಿದೀರಾ ಅಂತ ಹೇಳಿ ಆ ಟ್ರಾನ್ಸ್ಪರೆಂಟ್ ದಾರನ್ನ ಕಟ್ ಮಾಡ್ಬಿಡ್ತಾನೆ ಆ ದಾರನ ಕಟ್ ಮಾಡಿದ್ರು ಕೂಡ ಆ ಹುಡುಗಿ ಇನ್ನು ಕೂಡ ಗಾಳಿ ಇಲ್ಲೇ ತೇಲಾಡ್ತಿರ್ತಾಳೆ ಇದನ್ನ ನೋಡಿ ಅಲ್ಲಿರೋಂತ ಜನರೆಲ್ಲ ನಂಬ್ಕೊಬಿಡ್ತಾರೆ ಬಿಡ್ತಾರೆ ಆಸ್ ನಿಜವಾಗ್ಲು ಒಬ್ಬ ಮ್ಯಾಜಿಷಿಯನ್ ಅಂತ ಇದನ್ನೆಲ್ಲ ನೋಡಿ ಅಲ್ಲಿರುವಂತ ಒಂದು ಚಿಕ್ಕ ಹುಡುಗಿ ಹಾಗೆ ಅವಳ ತಂದೆ ತಾಯಿ ಬಂದು ಆಜ್ ಗೆ ಹೇಳ್ತಾರೆ ನಮ್ಮ ಮಗಳಿಗೆ ಕಾಲಿಲ್ಲ ನೀವ್ ಹೇಗಾದ್ರೂ ಮಾಡಿ ಮ್ಯಾಜಿಕ್ ಅನ್ನ ಮಾಡಿ ಅವಳಿಗೆ ಕಾಲ್ ಬರೋ ರೀತಿ ಮಾಡಿ ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ನಿಮ್ಗೆ ಕೊಡ್ತೀವಿ ಅಂತ ಆದ್ರೆ ಆಜ್ ಗೆ ನಿಜವಾದ ಮ್ಯಾಜಿಕ್ ಬರೋದಿಲ್ಲ ಆದ್ರಿಂದ ಅವರಿಗೆ ಹೇಳ್ತಾನೆ ನನಗೆ ತರ ಮ್ಯಾಜಿಕ್ ಗಳೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಅಂತ ಇದರಿಂದ ಅಲ್ಲಿರುವಂತ ಜನರೆಲ್ಲ ಆಸ್ ಗೆ ಬಯೋದಕ್ಕೆ ಶುರು ಮಾಡ್ಬಿಡ್ತಾರೆ ನೀನ್ ಯಾವ ತರ ನಿನಗೆ ಯಾವ್ದೇ ಮ್ಯಾಜಿಕ್ ಬರೋದಿಲ್ಲ ನಮ್ಗೆ ಮೋಸ ಮಾಡ್ತಿದ್ಯಾ ಅಂತ ಇದೇ ಬೇಜಾರ್ ನಲ್ಲಿ ಇವನು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ ನಂತರ ಇವನು ರೂಮ್ ಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಆಗ್ಲೇ ಇವನು ಆ ಹುಡುಗಿನ ಗಾಳಿಲಿ ತೇಲಾಡೋ ರೀತಿ ಮಾಡಿದ್ದಲ್ಲ ಆಗ ಇವನು ಯಾರಿಗೂ ಕಾಣದೇ ಇರುವಂತ ಒಂದು ಸ್ಟ್ಯಾಂಡ್ ಅನ್ನ ಆ ಹುಡುಗಿಯ ಕೆಳಗಡೆ ಇಟ್ಬಿಟ್ಟಿದ್ದ ಇದರಿಂದಾನೇ ಆ ಹುಡುಗಿ ಗಾಳಿಯಲ್ಲಿ ತೇಲಾಡೋ ರೀತಿ ಅವ್ರಿಗೆಲ್ಲರಿಗೂ ಕಾಣಿಸ್ತಿದ್ದು ಹೀಗೆ ಆಸ್ ಹಾಗೆ ಅವನ ಫ್ರೆಂಡ್ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಆಸ್ ನ ಹಳೆಯ ಗರ್ಲ್ ಫ್ರೆಂಡ್ ಬರ್ತಾಳೆ ಇವಳ ಹೆಸರು ಆನಿ ಅಂತ ಆನಿ ಆಸ್ ಗೆ ಹೇಳ್ತಾಳೆ ನಮ್ಮ ಮನೆಯಲ್ಲಿ ನನ್ಗೆ ಮದ್ವೆ ಮಾಡೋದಕ್ಕೆ ಎಲ್ಲಾ ತಯಾರನು ಮಾಡ್ಕೊಂಡಿದ್ದಾರೆ ಆದ್ರೆ ನನ್ಗೆ ನಿನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಆಗ ಆಸ್ ಅವಳಿಗೆ ಅರ್ಥ ಮಾಡಿಸ್ತಾನೆ ಆನಿ ನಿನ್ಗೆ ಗೊತ್ತಿದೆ ನಾನು ಯಾವ ತರ ಮನುಷ್ಯ ಅಂತ ನಾನು ಒಂದಿಸ ಇಲ್ಲಿ ಇಲ್ಲಿದ್ರೆ ಇನ್ನೊಂದ್ ದಿವಸ ಎಲ್ಲೋ ಇರ್ತೀನಿ ನೀನು ನನ್ನನ್ನ ಮದ್ವೆ ಮಾಡ್ಕೊಂಡ್ರೆ ನೀನ್ ಯಾವತ್ತು ಕೂಡ ಚೆನ್ನಾಗಿರೋದಿಲ್ಲ ಆದ್ರಿಂದ ನೀನು ನಿಮ್ಮ ಮನೆಯಲ್ಲಿ ತೋರ್ಸಿದವ್ರನ್ನ ಮದುವೆ ಆಗಿ ಆರಾಮಾಗಿ ಖುಷಿಯಾಗಿ ಅಂತ ಹೇಳ್ತಿರ್ತಾನೆ ಅದೇ ಸಮಯಕ್ಕೆ ಹೊರಗಡೆ ಇಂದ ಒಬ್ಬ ಪೈಲ್ವಾನ್ ಆಸ್ ನ ಹುಡ್ಕೊಂಡು ಬರ್ತಿರ್ತಾನೆ ಅವನಿಗೆ ಹೊಡೆಯೋದಕ್ಕೆ ಅಂತ ಯಾಕೆ ಅಂತಂದ್ರೆ ಇವನು ಪೈಲ್ ವಾನ್ ನ ಹೆಂಡತಿಗೂ ಕೂಡ ಒಂದು ಬಾಕ್ಸ್ ಅನ್ನ ಕೊಟ್ಟಿರ್ತಾನೆ ಗಿಫ್ಟ್ ಅಂತ ಪೈಲ್ ವಾನ್ ಆಸ್ ನ ಹುಡ್ಕೊಂಡು ಅವನನ್ನ ಹೊಡೆಯೋದಕ್ಕೆ ಅಂತ ಬಂದಾಗ ಆಸ್ ಹೇಗೋ ಮಾಡಿ ಅವನಿಂದ ತಪ್ಪಿಸ್ಕೊಂಡು ಒಂದು ಬಲೂನ್ ನ ಒಳಗಡೆ ಬಂದು ಸೇರ್ಕೊ ಆ ಪೈಲ್ ವಾನ್ ಬಲೂನ್ ಅನ್ನ ತನ್ನ ಹತ್ರ ಎಳ್ಕೊತಿರ್ತಾನೆ ಅದೇ ಸಮಯಕ್ಕೆ ಆಸ್ ಆ ದಾರನ್ನೇ ಕಟ್ ಮಾಡ್ಬಿಡ್ತಾನೆ ಆಝ್ ನ ಫ್ರೆಂಡ್ ಬಂದು ಅವನ ಟೋಪಿ ಹಾಗೆ ಬ್ಯಾಗ್ ಅನ್ನ ಕೊಟ್ಬಿಡ್ತಾನೆ ಅಷ್ಟೇನಾ ನಿನ್ನ ಯಾರ ಕೈಗೂ ಸಿಗೋದಿಲ್ಲ ಅಂತ ಆಸ್ ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಹಿಂದೆ ನೋಡ್ತಾನೆ ಒಂದು ದೊಡ್ಡ ಚಂಡಮಾರುತ ಹಾಗೆ ಬಿರುಗಾಳಿ ಅಲ್ಲಿ ಇರುತ್ತೆ ಈಗ ಏನ್ ಮಾಡೋದು ಅಂತ ಇವನು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಆ ಬಲೂನ್ ಹೋಗಿ ಚಂಡಮಾರುತದ ಮಧ್ಯಕ್ಕೆ ಸಿಗಾಕೋ ಬಿಡುತ್ತೆ ಆಗ ಇವನು ಮೇಲೆ ನೋಡಿ ದೇವರನ್ನ ಬೇಡ್ಕೊತಾನೆ ನನಗೆ ಜೀವನದಲ್ಲಿ ಇನ್ನೊಂದು ಚಾನ್ಸ್ ಅನ್ನ ಕೊಡಿ ನಾನು ಬದ್ಲಾಗ್ತೀನಿ ಒಂದೊಳ್ಳೆ ಜೀವನ ಬದುಕ್ತೀನಿ ಅಂತ ಹೀಗಂತ ಇವನು ಹೇಳ್ತಿದ್ದಂಗೆನೆ ಆ ಚಂಡಮಾರುತ ಈ ಬಲೂನ್ ಹೋಗ್ತಿರೋಂತ ಸ್ಪೀಡ್ ಎಲ್ಲಾನು ಕೂಡ ತುಂಬಾನೇ ಸ್ಲೋ ಆಗೋಗುತ್ತೆ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಇವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಗಾಡಿ ಬಂದು ಇವ್ನ ಬಲೂನ್ ನ ಜೊತೆ ಕ್ರಾಶ್ ಆಗ್ಬಿಡುತ್ತೆ ಅಷ್ಟೇ ಇವ್ನ ಕಥೆಯನ್ನ ಮುಗೀತು ಅಂತ ನಾವೆಲ್ಲರೂ ಅನ್ಕೋತೀವಿ ಆದ್ರೆ ಇಲ್ಲಿ ಆಗೋದೇ ಬೇರೆ ಸ್ವಲ್ಪ ಹೊತ್ತಿನ ನಂತರ ಆಸ್ ಕಣ್ಣನ್ನ ಬಿಡ್ತಾನೆ ಇಲ್ಲಿಂದ ಈ ಮೂವಿ ಕಲರ್ಫುಲ್ ಆಗೋದಕ್ಕೆ ಶುರು ಆಗೋಗುತ್ತೆ ನೋಡಿದ್ರೆ ಆಸ್ ತುಂಬಾನೇ ಸುಂದರವಾಗಿರುವಂತ ಒಂದು ಜಾಗಕ್ಕೆ ಬಂದು ತಲುಪಿಟ್ಟಿರ್ತಾನೆ ವಾವ್ ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತ ಇವನು ನೋಡ್ತಿರ್ಬೇಕಾದ್ರೇನೆ ಇವನ ಬಲೂನ್ ಗಾಳಿಗೆ ಸಿಕ್ಕಿ ನದಿಯ ಮೇಲೆ ಬಂದ್ಬಿಡುತ್ತೆ ಹೀಗೆ ಇವನು ನದಿಯ ಮೇಲೆ ಹೋಗ್ತಾ ಹೋಗ್ತಾ ಒಂದು ಜಲಪಾತದಿಂದ ಕೆಳಗಡೆ ಬಿದ್ದೋಗ್ತಾನೆ ಅಷ್ಟೇ ನನ್ ಕತೆ ಇನ್ನ ಮುಗಿತು ಅಂತ ಇವನು ಅನ್ಕೋತಾನೆ ಆದ್ರೆ ಇವನಿಗೆ ಏನು ಕೂಡ ಆಗೋದಿಲ್ಲ ಸೇಫ್ ಆಗಿ ನದಿಯ ದಡಕ್ಕೆ ಹೋಗ್ತಿರ್ತಾನೆ ನಂತರ ಈ ಜಾಗನೇ ಇವನು ನೋಡ್ತಾ ನೋಡ್ತಾ ಇವನ ಮೈಯನ್ನೇ ಮರತೋಗ್ತಾನೆ ಯಾಕೆ ಅಂತಂದ್ರೆ ಎಷ್ಟು ಇಷ್ಟು ಸುಂದರವಾಗಿರುವಂತ ಜಾಗ ಇರುತ್ತೆ ಅಂತ ಇವನು ಕನ್ಸಿನಲ್ಲೂ ಯೋಚನೆ ಮಾಡಿರೋದಿಲ್ಲ ಹೀಗೆ ಇವನು ಬರ್ತಿರ್ಬೇಕಾದ್ರೆ ಅವನು ಬರ್ತಿರೋಂತ ಬಲೂನ್ ನೀರ್ನಲ್ಲಿ ಮುಳುಗೋಗ್ತಿರುತ್ತೆ ಇದರಿಂದ ಇವನು ತುಂಬಾ ಭಯ ಪಡ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಈ ನೀರು ಇವನ ಮಂಡಿ ಬರೋದಿಲ್ಲ ಅಂತ ಸರಿ ಅಂತ ನೀರ್ ನಲ್ಲಿ ಬಿದ್ದಿರೋ ಇವನ ವಸ್ತುಗಳನ್ನೆಲ್ಲ ಇವನು ಎತ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಳು ಹುಡುಗಿ ಬರ್ತಾಳೆ ಇವಳ ಹೆಸರು ಥಿಯೋಡೋರಾ ಅಂತ ಇವಳೊಬ್ಳು ವಿಚ್ ಆದ್ರೆ ಇವಳು ನಾನೊಬ್ಳು ಒಳ್ಳೆ ವಿಚ್ ಅಂತ ಆಸ್ ಗೆ ಪರಿಚಯ ಮಾಡ್ಕೊತಾಳೆ ನಂತರ ಆಸ್ ಇವಳನ್ನ ಕೇಳ್ತಾನೆ ಇದು ಯಾವ ತರ ಜಾಗ ನನ್ ಲೈಫ್ ಅಲ್ಲಿ ಈ ತರ ಜಾಗ ನೋಡಿಲ್ಲ ಏನಾದ್ರು ಸೊತೋಗಿದಿನ ಇದು ಸ್ವರ್ಗನ ಅಂತ ಆಗ ಥಿಯೋಡೋರ ಅವನಿಗೆ ಹೇಳ್ತಾಳೆ ಅಲ್ಲ ಅಲ್ಲ ಇದು ಸ್ವರ್ಗ ಅಲ್ಲ ಈ ಜಾಗದ ಹೆಸರು ಆಜ್ ಅಂತ ಇದನ್ನ ಕೇಳಿ ಆಝ್ ಅವಳ ಹತ್ರ ಬಂದು ನನ್ನ ಹೆಸರು ಆಸ್ ಅಂತ ಹೇಳಿ ಒಂದು ಮ್ಯಾಜಿಕ್ ಟ್ರಿಕ್ ಅನ್ನ ಯೂಸ್ ಮಾಡಿ ಅವಳಿಗೆ ಹೂವನ್ನ ಕೊಡ್ತಾನೆ ಇದನ್ನ ನೋಡಿ ಥಿಯೋಡೋರಾ ತುಂಬಾ ಸಂತೋಷದಿಂದ ಅವನಿಗೆ ಹೇಳ್ತಾಳೆ ನಮ್ಮ ಈ ಆಝ್ ನ ಹಿಂದಿನ ರಾಜ ಒಂದು ಭವಿಷ್ಯವನ್ನ ನೋಡ್ತಿದ್ರು ಒಬ್ಬ ಮಹಾನ್ ಮ್ಯಾಜಿಷಿಯನ್ ಬಂದು ಆ ಕೆಟ್ಟ ಮಾಟಗತಿ ಅಂದ್ರೆ ವಿಚ್ ನ ಸೋಲ್ಸಿ ನಮ್ಮ ಆಜ್ ನ ಕಾಪಾಡ್ತಾನೆ ಹಾಗೆ ರಾಜನಾಗಿ ನಮ್ಮ ಆಸ್ ನ ಆಳ್ತಾನೆ ಅಂತ ನನಗನ್ಸೋ ಪ್ರಕಾರ ಆ ಮೆಜಿಷಿಯನ್ ನೀನೆ ಅಂತ ಯಾಕೆ ಅಂತಂದ್ರೆ ನಮ್ಮ ರಾಜ ಹೇಳಿದ್ರು ಆ ಮಹಾನ್ ಮೆಜಿಷಿಯನ್ ಆಕಾಶದಿಂದ ನಮ್ಮ ಆಸ್ ನ ಭೂಮಿ ಮೇಲೆ ಇಳಿತಾರೆ ಅಂತ ನೀನು ಕೂಡ ಹಾಗೆ ಬಂದಿದ್ಯಾ ನೀನೆ ನಮ್ಮ ಮಹಾನ್ ಮೆಜಿಷಿಯನ್ ಅಂತ ಥಿಯೋಡಾರ್ ಇವನಿಗೆ ಹೇಳ್ತಾಳೆ ಆಜ್ ಕೂಡ ಸ್ವಲ್ಪ ಯೋಚನೆ ಮಾಡ್ತಾನೆ ಚೆನ್ನಾಗಿ ದುಡ್ಡು ಹೊಡಿಬಹುದು ಅಂತ ಹೌದು ನಾನೇ ನಿಮ್ಮ ಆ ಮಹಾನ್ ಮೆಜಿಷಿಯನ್ ಅಂತ ಹೇಳ್ಬಿಡ್ತಾನೆ ಅದೇ ಸಮಯಕ್ಕೆ ಒಂದಷ್ಟು ಗಳು ಇವ್ರಿರುವಂತ ಜಾಗಕ್ಕೆ ಬರ್ತಿರ್ತವೆ ಯಾಕೆ ಅಂತಂದ್ರೆ ಆ ಕೆಟ್ಟ ಮಾಟಗಾತಿ ವಿಚ್ಗೆ ಹೋಗಿರುತ್ತೆ ಮಹಾನ್ ಮೆಜಿಷಿಯನ್ ಇಲ್ಲಿಗೆ ಬಂದ್ಬಿಟ್ಟಿದಾನೆ ಅಂತ ಆದ್ರಿಂದ ಆಸ್ ನ ಸಾಯಿಸೋದಕ್ಕೆ ಅಂತ ಒಂದಷ್ಟು ಮಾನ್ಸ್ಟರ್ಸ್ ಗಳನ್ನ ಕಳ್ಸಿರ್ತಾಳೆ ಆದ್ರೆ ಇವ್ರಿಬ್ರು ಹೇಗೋ ಮಾಡಿ ಅವುಗಳಿಂದ ತಪ್ಪಿಸ್ಕೊಂಡು ಒಂದು ಜಾಗದಲ್ಲಿ ಬಂದು ಬಚ್ಚಿಟ್ಕೊಬಿಡ್ತಾರೆ ಇವರು ಸಿಗ್ ಇರೋದ್ರಿಂದ ಆ ಮಾನ್ಸ್ಟರ್ಸ್ ಗಳು ಕೂಡ ಅಲ್ಲಿಂದ ಹೊಟ್ಟೋಗ್ತವೆ ಥಿಯೋಡೋರ ಇವನಿಗೆ ಹೇಳ್ತಾಳೆ ಆ ಮಾಟಗತಿ ಬೇರೆ ಯಾರು ಅಲ್ಲ ನಮ್ಮ ಹಿಂದಿನ ರಾಜನ ಮಗಳೇ ಅವಳಿಗೆ ನಮ್ಮ ರಾಜ್ಯನ ಆಳ್ಬೇಕು ಅನ್ನೋ ದುರಾಲೋಚನೆ ಇತ್ತು ಆದ್ರಿಂದ ಅವಳ ತಂದೆಗಿನ ವಿಷ ಹಾಕಿ ಸಾಯಿಸ್ಬಿಟ್ಲು ಯಾಕೆ ಅಂತಂದ್ರೆ ರಾಜಸತ್ ಮೇಲೆ ನಮ್ಮ ಈ ಆಜ್ ರಾಜ್ಯವನ್ನ ಹೇಳ್ಬಹುದು ಅಂತ ಹಾಗೆ ಆ ವಿಷ್ಣ ಹೆಸರು ಕೂಡ ಹೇಳ್ತಾಳೆ ಆ ನ ಹೆಸರು ಗ್ಲಿಂಡಾ ಅಂತ ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಆಜ್ ಮತ್ತೆ ಅವನ ಬುದ್ಧಿನ ತೋರಿಸ್ಬಿಡ್ತಾನೆ ಥಿಯೋಡೋರ ತುಂಬಾ ಸುಂದರವಾಗಿರೋದ್ರಿಂದ ಅವಳಿಗೆ ಬಾಕ್ಸ್ ಕೊಟ್ಟು ಮತ್ತೆ ಇವಳಿಗೂ ಕೂಡ ಹೇಳ್ತಾನೆ ಇದು ನನ್ನ ಅಜ್ಜಿಯ ಕೊನೆಯ ಗುರುತು ಇದನ್ನ ನಿನ್ಗೆ ಗಿಫ್ಟ್ ಆಗಿ ಕೊಡ್ತಿದ್ದೀನಿ ತಗೋ ಅಂತ ಇದನ್ನ ಥಿಯೋಡೋರ ಕೂಡ ನಂಬ್ಕೊಂಡು ಆಜ್ ನನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಇವಳು ಕೂಡ ಅವನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ ಯಾಕೆ ಅಂತಂದ್ರೆ ಇವಳಿಗೆ ಗೊತ್ತಿರೋದಿಲ್ಲ ಆಜ್ ಎಲ್ಲಾ ಹುಡುಗಿರ ಹತ್ರನು ಕೂಡ ಇದ್ನೇ ಹೇಳ್ತಾನೆ ಅಂತ ನಂತರ ಮಾರನೆ ದಿನ ಇವರಿಬ್ರು ಅರಮನೆ ಕಡೆಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ರೆಕ್ಕೆ ಇರೋ ಹಾಗೆ ಮಾತಾಡೋದಕ್ಕೆ ಬರೋ ಒಂದು ಕೋತಿ ತುಂಬಾನೇ ಡೇಂಜರಸ್ ಆಗಿರುವಂತ ಬಳ್ಳಿಗಳಿಗೆ ಸಿಗಕೊಂಡು ಕೂಗಾಡ್ತಿರುತ್ತೆ ಯಾರಾದ್ರೂ ನನ್ನನ್ನ ಈ ಬಳ್ಳಿಗಳಿಂದ ಕಾಪಾಡಿ ಅಂತ ಥಿಯೋಡರ ಗೆ ಹೇಳ್ತಾಳೆ ಅದನ್ನ ಕಾಪಾಡೋದಕ್ಕೆ ಅಂತ ಆಸ್ ಕೂಡ ಅದ್ರ ಹತ್ರ ಬಂದು ಬಳ್ಳಿಗಳಿಂದ ಅದನ್ನ ಕಾಪಾಡ್ತಾನೆ ಅದೇ ಸಮಯಕ್ಕೆ ಹಿಂದೆಯಿಂದ ಒಂದು ಸಿಂಹ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ ಹೇಗೋ ಮಾಡಿ ಆಸ್ ಒಂದು ಮ್ಯಾಜಿಕ್ ಟ್ರಿಕ್ ಅನ್ನ ಯೂಸ್ ಮಾಡಿ ಸಿಂಹ ಓಡೋಗ ಹಾಗೆ ಮಾಡ್ಬಿಡ್ತಾನೆ ಇದರಿಂದ ಕೋತಿ ಕೋತಿ ಹಾಗೂ ತಿಿಯೋಡೋರಾಗೆ ತುಂಬಾನೇ ಸಂತೋಷ ಆಗೋಗುತ್ತೆ ಈ ಕೋತಿ ಹೆಸರು ಫಿನ್ಲೆ ಅಂತ ಫಿನ್ಲೆಗೆ ನಾವೆಲ್ಲರೂ ಕಾಯ್ತಿರುವಂತ ಆ ಮಹಾನ್ ಮೆಜಿಷಿಯನ್ ಬೇರೆ ಯಾರು ಅಲ್ಲ ಇವನೇ ಅಂತ ಗೊತ್ತಾಗ್ತಿದ್ದಂಗೆನೆ ಹೇಳುತ್ತೆ ನನ್ನ ಮನೆನ ಆ ಕೆಟ್ಟ ವಿಶ್ ನಾಶ ಮಾಡ್ಬಿಟ್ಲು ಅವಾಗಿಂದ ನಾನು ಇದೇ ಮರದಲ್ಲಿ ವಾಸ ಮಾಡ್ತಿದ್ದೀನಿ ಆದ್ರೆ ಈಗ ನಾನು ಆಣೆ ಮಾಡ್ತಿದ್ದೀನಿ ನನ್ನ ಪ್ರಾಣನ ಕಾಪಾಡಿರುವಂತ ನಿಮ್ಮ ಜೊತೆ ನನ್ನ ಉಳಿದಿರೋಂತ ಜೀವನ ಸೇವಕನಾಗಿ ಕಳಿತೀನಿ ಅಂತ ಮೊದ್ ಮೊದ್ಲು ಆಜ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ ನಂತರ ತಿಯೋಡೋರ ಹೇಳ್ತಾಳೆ ಇರ್ಲಿ ಇವ್ನನ್ನ ನಿನ್ ಜೊತೆನೆ ಇಟ್ಕೋ ಅಂತ ಸರಿ ಅಂತ ಆಜ್ ಕೂಡ ಫಿನ್ಲೆ ತನ್ನ ಜೊತೆ ಸೇರಿಸ್ಕೋತಾನೆ ನಂತರ ಥಿಯೋಡಾರ ಆಸ್ ನ ಸ್ವಲ್ಪ ಮುಂದೆ ಕರ್ಕೊಂಡ್ ಬಂದು ಒಂದು ಅರಮನೆ ತೋರ್ಸಿ ಹಾಳ್ತಾಳೆ ಇದು ಎಮರಲ್ಡ್ ಪ್ಯಾಲೆಸ್ ಅಂತ ಇಲ್ಲೇ ಮೇಲೆ ನೀವು ವಾಸ ಮಾಡಬೇಕಾಗಿರೋದು ಅಂತ ಅಷ್ಟೇ ಅಲ್ಲ ಥಿಯೋಡಾರ ಒಂದು ಕನ್ಸನ್ನು ಕೂಡ ಕಟ್ಕೊ ಬಿಟ್ಟಿರ್ತಾಳೆ ಆಸ್ ಇಲ್ಲಿನ ರಾಜ ಆಗ್ತಾನೆ ನಾನು ಅವ್ನ ರಾಣಿ ಆಗ್ತೀನಿ ಈ ರಾಜ್ಯನ ನಾವಿಬ್ರು ಸೇರಿ ಆಳ್ಬೋದು ಅಂತ ಆದ್ರೆ ಇದು ಆಜ್ ಗೆ ಸರಿ ಕಾಣೋದಿಲ್ಲ ಅಂತಂದ್ರೆ ಇವನು ಎಲ್ಲ ಹತ್ರ ಒಂದೇ ರೀತಿ ಮಾತಾಡ್ತಾನೆ ಈಗ ಸಡನ್ ಆಗಿ ಇವನು ಥಿಯೋಡಾರ ಮದ್ವೆ ಆಗ್ಬೇಕು ಅನ್ನೋದು ಇವನಿಗೆ ಇಷ್ಟ ಆಗ್ತಿರೋದಿಲ್ಲ ಆದ್ರಿಂದ ಇವನು ಫಿನ್ಲೆಂಡ್ ನ ಕರೆದು ಹೇಳ್ತಾನೆ ನೀವೆಲ್ರು ಅನ್ಕೊಂಡಿರೋ ಆ ಮಹಾನ್ ಮ್ಯಾಜಿಷಿಯನ್ ನಾನಲ್ಲ ಅಂತ ಮೊದಲು ಫಿನ್ಲೆ ಇವನು ಕಾಮಿಡಿ ಮಾಡ್ತಿದ್ದಾನೆ ಅಂತ ಅನ್ಕೋತಾನೆ ಯಾವಾಗ ಇದು ಸೀರಿಯಸ್ ಅಂತ ಗೊತ್ತಾಗುತ್ತೋ ಆಸ್ ಗೆ ಚೆನ್ನಾಗಿ ಬೈತಾನೆ ನಾಚಿಕೆ ಆಗೋದಿಲ್ವಾ ಈ ತರ ಎಲ್ಲ ಮೋಸ ಮಾಡೋದಕ್ಕೆ ಅಂತ ಆಗ ಆಸ್ ಫಿನ್ಲೆ ಮಾಡಿರೋ ಪ್ರಾಮಿಸ್ ಅನ್ನ ನೆನಪಿಸ್ತಾನೆ ಅದೇ ಆಗ್ಲೇ ಒಂದು ಪ್ರಾಮಿಸ್ ಅನ್ನ ಮಾಡುದ್ನಲ್ಲ ಇವನ ಉಳಿದಿರುವಂತ ಜೀವನ ಆಸ್ ನ ಸೇವಕನಾಗಿ ಕಳಿತೀನಿ ಅಂತ ಆದ್ರಿಂದ ಈಗ ಆಸ್ ಏನ್ ಹೇಳ್ತಾನೋ ಫಿನ್ಲೆ ಅದನ್ನೇ ಕೇಳ್ಬೇಕು ನಂತರ ಆಜ್ ಇವ್ನಿಗೆ ಹೇಳ್ತಾನೆ ಈ ವಿಷಯನ ನೀನು ಯಾರ ಹತ್ರನು ಹೇಳ್ಬಾರ್ದು ಹಾಗೆ ಇಲ್ಲಿ ಜನಗಳಿಗೆ ನಾನೇ ಆ ಮಹಾನ್ ಮೆಜಿಷಿಯನ್ ಅಂತ ನಂಬಿಸೋದಕ್ಕೆ ನೀನು ನನ್ಗೆ ಸಹಾಯ ಮಾಡಬೇಕು ಅಂತ ಬೇರೆ ದಾರಿ ಇಲ್ದೆ ಫಿನ್ಲೆಂಡ್ ಕೂಡ ಅದಕ್ಕೆ ಒಪ್ಕೋ ನಂತರ ಇವನು ತಿಯೋಡೋರ ಜೊತೆ ಅರಮನೆಯ ಒಳಗಡೆ ಬಂದಾಗ ಅಲ್ಲಿ ತಿಯೋಡೋರ ಅಕ್ಕ ಯವನೂರ ಇರ್ತಾಳೆ ಯವನೂರ ಆಸ್ ನೋಡಿ ಹೇಳ್ತಾಳ ಇಷ್ಟು ದಿನ ನಾವು ಕಾದಿದ್ಕು ಸಾರ್ಥಕ ಆಯ್ತು ಕೊನೆಗೂ ನೀವು ಬಂದೇ ಬಿಟ್ರಿ ಅಂತ ನಂತರ ಆಝ್ ಆ ಅರಮನೆಯ ಸಿಂಹಾಸನದ ಮೇಲೆ ಕೂತ್ಕೊಂಡು ನೋಡ್ತಿರ್ತಾನೆ ಆಗ ಯವನೂರ ಹೇಳ್ತಾಳ ನೀವು ಈಗ ತಾನೇ ಬಂದಿದ್ರ ಗೆ ಹೋಗಿ ರೆಸ್ಟ್ ಮಾಡಿ ಅಂತ ಅವನು ಅಲ್ಲಿಂದ ಹೋಗ್ತಿದ್ದಂಗೆನೆ ಯವನೂರ ತಿಯೋಡ್ ಅವ್ರಿಗೆ ಬೈತಾಳೆ ನಿನ್ಗೇನ್ ತಲೆ ಕೆಟ್ಟೋಗಿದ್ಯಾ ಇವ್ನ ಯಾರು ಮೆಜಿಷಿಯನ್ ಅಂತ ಕರ್ಕೊಂಡು ಬಂದಿದ್ಯವನ್ ಏನಾದ್ರು ಆ ವಿಚ್ ಕಡೆ ಅವನ ಆಗಿರ್ಬೋದು ನಮ್ಮನ್ನ ಸಾಯಿಸೋಕ್ ಬಂದಿರಬಹುದು ಅಂತ ಆಗ ತಿಯೋಡ್ ಅವರ ಹೇಳ್ತಾಳೆ ಇಲ್ಲ ಇವರೇ ನಿಜವಾದ ಮೆಜಿಷಿಯನ್ ಇವ್ರು ಮ್ಯಾಜಿಕ್ ನಾನು ನನ್ನ ಕಣ್ಣಾರಿ ನೋಡಿದಿನಿ ಇವರ ಮೇಲೆ ನನ್ಗೆ ನಂಬಿಕೆ ಇದೆ ಅಂತ ನಂತರ ಯಾವನೂರ ಆಸ್ ನ ಕರ್ಕೊಂಡು ಒಂದು ದೊಡ್ಡ ಗೋಡೋನ್ ಹತ್ರ ಬರ್ತಾಳೆ ಅದ್ರೊಳಗಡೆ ನೋಡಿದ್ರೆ ನಾವ್ ಯೋಚ್ನೆ ಮಾಡೋಕೆ ಇರೋಷ್ಟು ಚಿನ್ನ ಇರುತ್ತೆ ಆ ಚಿನ್ನನ ನೋಡಿ ಆಜ್ ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ ನಾನು ಲೈಫ್ ನಲ್ಲಿ ಸೆಟ್ಲ್ ಆಗದೆ ಅಂತ ಆಗ ಯವನೂರ ಅವನ ಖುಷಿಗೆ ಬ್ರೇಕ್ ಹಾಕಿ ಹೇಳ್ತಾಳೆ ನೀವು ಯಾವಾಗ ಆ ಕೆಟ್ಟ ವಿಚ್ನ ಸಾಯಿಸ್ತಿರೋ ಅವಾಗ್ಲೇ ಇವೆಲ್ಲ ನಿಮ್ಗೆ ಸಿಗೋದು ಆಗ್ಲೇ ನೀವು ಈ ರಾಜ್ಯದ ರಾಜ ಆಗೋದು ಅಂತ ಆಗ ಸ್ವಲ್ಪ ಯೋಚನೆ ಮುಳುಗೋಗ್ತಾನೆ ಯಾಕೆ ಅಂತಂದ್ರೆ ಯಾರನ್ನ ಸಾಯಿಸಿ ಈ ತರ ಚಿನ್ನ ತಗೊಳ್ಬೇಕಂತ ಆಗ ಯವನೂರ ಅವನಿಗೆ ಅರ್ಥ ಮಾಡಿಸ್ತಾಳೆ ನೀವು ಸಾಯಿಸೋದಕ್ಕೆ ಹೊಟ್ಟಿರೋದು ಒಬ್ಳು ಕೆಟ್ಟ ವಿಚ್ಛನ್ನ ಅವಳಿಂದ ಈಗಾಗ್ಲೆ ತುಂಬಾ ಜನರು ಸತ್ತೋಗಿದ್ದಾರೆ ಅವಳು ಸಾಯಿಲ್ಲ ಅಂತಂದ್ರೆ ಬೇರೆ ಜನರು ಸತ್ತೋಗ್ತಾರೆ ನೀವು ಜಾಸ್ತಿ ಏನು ಮಾಡ್ಬೇಕಾಗಿಲ್ಲ ಆ ವಿಚ್ಛತ್ರ ಹೋಗಿ ಅವಳತ್ರ ಇರುವಂತ ಮ್ಯಾಜಿಕಲ್ ಸ್ಟಿಕ್ ಅನ್ನ ಮುರಿದಾಕುದ್ರೆ ಸಾಕು ಅವಳು ಕೂಡ ಸತ್ತೋಗ್ತಾಳೆ ಅಂತ ಇದಕ್ಕೆ ಆಸ್ ಕೂಡ ಸರಿ ಅಂತ ಒಪ್ಕೋತಾನೆ ನಂತರ ನಮ್ಗೆ ಮಾರ್ನೆ ದಿನ ತೋರಿಸ್ತಾರೆ ಆಸ್ ಹಾಗೂ ಫಿನ್ಲೆ ಆ ವಿಚ್ ಅನ್ನ ಹುಡ್ಕೊಂಡು ಹೋಗ್ತಿರ್ತಾರೆ ಆ ಮ್ಯಾಜಿಕಲ್ ಸ್ಟಿಕ್ ಅನ್ನ ಹುಡುಕಿ ಅದನ್ನ ಮುರಿದಾಕೋದಕ್ಕೆ ಅಂತ ಫಿನ್ಲೆ ಇವನಿಗೆ ಹೇಳುತ್ತೆ ಇದೆಲ್ಲ ನೀನ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ಈಗಲೂ ಕೂಡ ನಿನ್ಗೆ ಚಾನ್ಸ್ ಇದೆ ಇಲ್ಲಿಂದ ಓಡೋಟೋಗು ಇದೆಲ್ಲ ನಿನ್ ಕೈಲಿ ಆಗು ಮಾತಲ್ಲ ಅಂತ ಆದ್ರೆ ಇದಕ್ಕೆ ಆಸ್ ಒಪ್ಕೊಳ್ಳೋದಿಲ್ಲ ಹೇಗಾದ್ರೂ ಮಾಡಿ ಆ ವಿಚ್ ನ ಸಾಯಿಸಿ ಚಿನ್ನನೆಲ್ಲ ತನದಾಗಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ ಹೀಗೆ ಇವ್ರು ಹೋಗ್ತಿರ್ಬೇಕಾದ್ರೆ ಒಂದು ಬೆಟ್ ಮೇಲೆ ಹೊಗೆ ಬರ್ತಿರುತ್ತೆ ಏನಿರ್ಬೋದು ಅಂತ ಇವರಿಬ್ರು ಅಲ್ಲಿಗೆ ಹೋಗಿ ನೋಡಿದ್ರೆ ಟೀ ಕಪ್ಸ್ ಗಳ ವಿಲೇಜ್ ಸರ್ವನಾಶ ಆಗೋಗಿರುತ್ತೆ ಏನು ಕಿಲ್ ಹೀಗಾಗಿದೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಇವರಿಬ್ರು ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗಿ ಅಳತಿರುವಂತ ಶಬ್ದ ಇವರಿಗೆ ಕೇಳಿಸುತ್ತೆ ಆ ಶಬ್ದನ ಇವರು ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಮನೆ ಹತ್ರ ಬರ್ತಾರೆ ಆ ಮನೆಯ ಒಳಗಡೆ ಒಂದು ಚಿಕ್ಕ ಹುಡುಗಿ ಅಳ್ತಾ ಕುಂತಿರುತ್ತೆ ಆಗ ಆಸ್ ನೋಡಿ ಅವಳಿಗೆ ಕೇಳುತ್ತೆ ನಾವೆಲ್ಲಾ ಕಾಯ್ತಿರೋಂತ ಆ ಮೆಜಿಷಿಯನ್ ಅಂತ ಆಸ್ ಕೂಡ ಹೌದು ಅಂತ ಹೇಳಿ ಅವಳನ್ನ ಕೇಳ್ತಾನೆ ಯಾಕೆ ಅಳ್ತಿದ್ಯ ಎಲ್ಲ ಏನಾಯ್ತು ಅಂತ ಆಗ ಹುಡ್ಗಿ ಹೇಳುತ್ತೆ ನಾವೆಲ್ಲರೂ ಕಾಯ್ತಿದ್ದಂತ ಆ ಮಹಾನ್ ಮೆಜಿಷಿಯನ್ ಬಂದ್ರು ಅಂತ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ವಿ ಈ ವಿಷಯ ಆ ವಿಚ್ ಗೆ ಗೊತ್ತಾಗಿ ಮಾನ್ಸ್ಟರ್ಸ್ ಗಳಿಂದ ನಮ್ಮ ಹಳ್ಳಿಯ ಮೇಲೆ ಅಟ್ಯಾಕ್ ಮಾಡಿಸ್ಬಿಟ್ಲು ಇದ್ರಿಂದ ಹಳ್ಳಿಲಿ ಸತ್ತು ಸತ್ತಾಗಿ ಬರೀ ನಾನ್ ಮಾತ್ರ ಉಳ್ಕೊಂಡಿದೀನಿ ಅಂತ ಸರಿ ಆಯ್ತು ಅಲ್ಲಿಂದ ಹೊರಗಡೆ ಅಂತ ಆಸ್ ಹೇಳದಾಗ ಹುಡ್ಗಿ ಹೇಳ್ತಾಳೆ ನಾನ್ ಅಲ್ಲಿಗೆ ಬರೋದಕ್ಕಾಗೋದಿಲ್ಲ ಅಂತ ಇವರೇ ಒಳಗಡೆ ಬಂದು ಆ ಟೇಬಲ್ ಅನ್ನ ಎತ್ತಿ ನೋಡುದ್ರೆ ಈ ಹುಡ್ಗಿ ಪೂರ್ತಿ ಟೀ ಕಪ್ ತರನೆ ಇರ್ತಾಳೆ ಇದ್ರಿಂದ ಅವಳ ಕಾಲು ಕೂಡ ಮುರಿದೋಗಿರುತ್ತೆ ಆಗ ಆಸ್ ನಾನ್ ನನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಅವನ ಬ್ಯಾಗ್ ಇಂದ ಒಂದು ಗಮ್ ಬಾಟಲ್ ಅನ್ನ ತೆಗಿತಾನೆ ಇದೇನು ಅಂತ ಕೇಳಿದಾಗ ಆಸ್ ಹೇಳ್ತಾನೆ ಇದ್ರೊಳಗಡೆ ಮ್ಯಾಜಿಕ್ ಇದೆ ಅಂತ ನಂತರ ಆಸ್ ಆ ಗಮ್ ಅನ್ನ ಹಾಕಿ ಆ ಹುಡುಗಿಯ ಕಾಲನ್ನ ಅಂಟುಸ್ತಾನೆ ಇದ್ರಿಂದ ಆ ಹುಡುಗಿ ಮತ್ತೆ ನಡೆಯೋ ರೀತಿ ಆಗುತ್ತೆ ಮೂರು ಕೂಡ ತುಂಬಾನೇ ಸಂತೋಷ ಪಡ್ತಾರೆ ನಂತರ ಆಸ್ ಇವಳನ್ನ ರೋಡ್ ಹತ್ರ ಕರ್ಕೊಂಡು ಬಂದು ಹೇಳ್ತಾನೆ ಇಲ್ಲಿಂದ ನೀನು ಸೀದಾ ಎಮ್ರಲ್ಡ್ ಸಿಟಿಗೆ ಅಂತ ಆದ್ರೆ ಹುಡುಗಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ ನಾನು ಕೂಡ ನಿಮ್ ಜೊತೆ ನಿಮ್ ಬರ್ತೀನಿ ಅಂತ ತುಂಬಾನೇ ಹಠ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ ಇನ್ನೇನ್ ಮಾಡೋದು ಅಂತ ಕೂಡ ಸರಿ ಅಂತ ಒಪ್ಕೊಂಡು ಅವಳನ್ನ ಜೊತೆಲೆ ಕರ್ಕೊಂಡು ಹೋಗ್ತಾನೆ ಅಂದಂಗೆ ಈ ಮೂವಿಲಿ ಈ ಹುಡುಗಿಗೆ ಯಾವುದೇ ತರದ ಹೆಸರಿಲ್ಲ ಆದ್ರಿಂದ ನಾವೇ ಒಂದು ಹೆಸರನ್ನ ಇಟ್ಬಿಡೋಣ ಇನ್ಮೇಲಿಂದ ನಾವು ಈ ಹುಡುಗಿನ ಕ್ರಿಸ್ಟಲ್ ಅಂತ ಕರೆಯೋಣ ನಂತರ ಇವರು ತುಂಬಾ ಹೊತ್ತು ನಡ್ಕೊಂಡು ಬಂದ್ಮೇಲೆ ಒಂದು ಡಾರ್ಕ್ ಫಾರೆಸ್ಟ್ ಗೆ ಬಂದು ತಲುಪ್ತಾರೆ ಈ ಕಾರ್ಡ್ ಮಾತ್ರ ತುಂಬಾನೇ ಭಯಂಕರವಾಗಿರುತ್ತೆ ಇದೇ ಭಯದಲ್ಲಿ ಇವ್ರು ಮೂರ್ ಜನ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತುಂಬಾ ವಿಚಿತ್ರವಾಗಿ ಹಾಗೆ ಭಯಂಕರವಾಗಿರುವಂತ ಗಿಡಗಳೆಲ್ಲ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ ಆದ್ರೂ ಕೂಡ ಹೇಗೋ ಮಾಡಿ ಇವರು ತುಂಬಾ ಕಷ್ಟ ಪಟ್ಟು ಆ ಕಾಡಿಂದ ಹೊರಗಡೆ ಬಂದ್ಬಿಡ್ತಾರೆ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಅಲ್ಲೇ ಮುಂದೆ ಇವ್ರಿಗೊಂದು ಸ್ಮಶಾನ ಕಾಣಿಸುತ್ತೆ ಆ ಸ್ಮಶಾನದ ಬಾಗ್ಲನ್ನ ಯಾರೋ ತೆಗಿತಿರ್ತಾರೆ ಆಗ ಇವ್ರಿಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ ಆ ಕೆಟ್ಟ ಮಾಟಗಾತಿ ವಿಚ್ ಅಂತ ಆ ವಿಚ್ ಅವಳ ಮ್ಯಾಜಿಕಲ್ ಸ್ಟಿಕ್ ಅನ್ನ ಅಲ್ಲೇ ಇಟ್ಟು ಬಾಗ್ಲನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆಝ್ ಅಲ್ಲಿಗೆ ನಿಧಾನವಾಗಿ ಹೋಗಿ ಆ ಮ್ಯಾಜಿಕಲ್ ಸ್ಟಿಕ್ ಅನ್ನ ತಂದು ಇನ್ನೇನು ಮುರಿದಾಕ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಆ ವಿಚ್ ಅಲ್ಲಿಗೆ ಬಂದು ಕೇಳ್ತಾಳೆ ನಾವೆಲ್ಲರೂ ಕಾಯ್ತಿರುವಂತ ಆ ಮೆಜಿಷಿಯನ್ ನೀವೇನ ಅಂತ ಅವಳನ್ನ ನೋಡಿ ಅವ್ರ ಮೂ

ಒಳ್ಳೆಯ ಆತ್ಮ ಇರೋಂತ ಒಬ್ಳು ವಿಚ್ ಅಂತ ಆಗ ಆಜ್ ಅವಳನ್ನ ಕೇಳ್ತಾನೆ ಮತ್ತೆ ನನಗೆ ಯವನೂರ ಹೇಳಿದ್ಲು ನೀನೊಬ್ಳು ಕೆಟ್ಟ ವಿಚ್ ಮಾಟಗಾತಿ ಅಂತ ಅಂದಾಗ ಗ್ಲಿಂಡಾ ಹೇಳ್ತಾಳೆ ಆ ಕೆಟ್ಟ ವಿಚ್ ಮಾಟಗಾತಿ ನಾನಲ್ಲ ಅದು ಯವನೂರನೇ ಯವನೂರ ಅವಳ ಸ್ವಂತ ತಂಗಿ ತಿಯೋಡರ್ಗ ಕೂಡ ನಂಬಿಸಿ ನಾನೇ ಆ ಕೆಟ್ಟ ವಿಚ್ ನಾನು ನನ್ನ ತಂದೆಗೆ ವಿಷ ಆಗಿ ಸಾಯಿಸಿಬಿಟ್ಟಿದೀನಿ ಅಂತ ಆದ್ರೆ ಯವನೂರನೆ ನನ್ನ ತಂದೆನ ಸಾಯಿಸಿರೋದು ಯಾಕೆ ಅಂತಂದ್ರೆ ಈ ರಾಜ್ಯನ ಆಳ್ಬೇಕು ಅಂತ ಹೀಗಂತ ಇವ್ರಿಬ್ರು ಮಾತಾಡ್ತಿರೋದನ್ನ ಯವನೂರ ಅರಮನೆಯಲ್ಲಿ ಕುತ್ಕೊಂಡು ಎಲ್ಲ ನೋಡ್ತಿರ್ತಾಳ ಅದೇ ಸಮಯಕ್ಕೆ ಅಲ್ಲಿಗೆ ಯವನೂರ ಬಂದು ಥಿಯೋಡೋರ್ನ ಕೇಳ್ತಾಳೆ ಬೆಳಗ್ಗೆಯಿಂದ ನನ್ಗೆ ಆಜ್ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ನಿನ್ಗೆ ಸಿಕ್ಕಿದ್ನ ಅಂತ ಕೇಳ್ಕೊಂಡು ಬಂದಾಗ ನೋಡ್ತಾಳ ಆಜ್ ಗ್ಲಿಂಡಾ ಜೊತೆ ಇರ್ತಾನೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ತಿಯೋಡೋರ್ಗೂ ಕೂಡ ಗೊತ್ತಿಲ್ಲ ಅವಳ ಅಕ್ಕನೇ ನಿಜವಾದ ಆ ಕೆಟ್ಟ ಮಾಟಗಾತಿ ವಿಚ್ ಅಂತ ಗ್ಲಿಂಡಾನೆ ಆ ಮಾಟಗಾತಿ ವಿಚ್ ಅಂತ ಯವನೂರ ಇವಳಿಗೆ ನಂಬಿಸ್ಬಿಟ್ಟಿರ್ತಾಳೆ ಈಗ ಆಜ್ ಗೆ ನನ್ನ ವಿಷಯ ಎಲ್ಲಾ ಗೊತ್ತಾಗೋಗಿದೆ ಥಿಯೋಡೋರ್ನ ಆಸ್ ನ ವಿರುದ್ಧ ಮಾಡ್ಬೇಕು ಅಂತ ಯವನೂರ ಅವಳ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು ಆಜ್ ಎಲ್ಲಾ ಹುಡುಗಿರಿಗೂ ಕೊಡ್ತಾನಲ್ಲ ಬಾಕ್ಸ್ ಅದೇ ತರದ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಥಿಯೋಡರ್ಗೆ ತೋರಿಸ್ತಾ ಹೇಳ್ತಾಳೆ ಆಸ್ ನಿಜವಾಗ್ಲು ತುಂಬಾನೇ ಒಳ್ಳೆ ವ್ಯಕ್ತಿ ಅವ್ರು ನನ್ಗೆ ಪ್ರೀತಿ ಅಂದ್ರೆ ಏನು ಅಂತ ಹೇಳ್ಕೊಟ್ರು ನಾನು ಅವರನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೀನಿ ಅಂತ ಇದರಿಂದ ಥಿಯೋಡಾರ್ಗೆ ಅನ್ಸುತ್ತೆ ಆಸ್ ನನ್ಗೆ ಮೋಸ ಮಾಡ್ಬಿಟ್ಟ ಅಂತ ಇದರಿಂದ ಅವಳಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ನಂತರ ಯಾವನೂರ ಒಂದಷ್ಟು ಮಾನ್ಸ್ಟರ್ಸ್ ಗಳನ್ನ ಆಸ್ ಹಾಗೂ ಗ್ಲಿಂಡಾ ಇರುವಂತ ಜಾಕೆ ಕಳಿಸ್ತಿರ್ತಾಳೆ ಅವರನ್ನ ಸಾಯಿಸೋದಕ್ಕೆ ಅಂತ ಈ ಕಡೆ ಗ್ಲಿಂಡಾ ತುಂಬಾ ಬೇಜಾರ್ ಮಾಡ್ಕೊಂಡು ಆಸ್ ಗೆ ಹೇಳ್ತಿರ್ತಾಳೆ ನನ್ನ ತಂದೆನ ಯವನೂರ ಇಂದ ಉಸ್ಕೊಳಕೆ ಆಗ್ಲಿಲ್ಲ ಅಂತ ಆಗ ಇವ್ರಿಗೆಲ್ಲಾರ್ಗೂ ಗೊತ್ತಾಗುತ್ತೆ ಯವನೂರ ಎಷ್ಟು ಕೆಟ್ಟವಳು ಅಂತ ಹೀಗೆ ಇವರೆಲ್ಲ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಯವನೂರ ಕಳ್ಸಿರೋ ಮಾನ್ಸ್ಟರ್ಸ್ ಗಳು ಬಂದು ಇವ್ರ ಮೇಲೆಲ್ಲಾ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ ಆಗ ಗ್ಲಿಂಡಾ ಗೆ ಹೇಳ್ತಾಳೆ ಇದೇ ಸರಿಯಾದ ಸಮಯ ನಿನ್ನ ಮ್ಯಾಜಿಕ್ ಅನ್ನ ತೋರ್ಸೋದಕ್ಕೆ ಅಂತ ಆದ್ರೆ ಆಸ್ ಹೇಳ್ತಾನೆ ಇಷ್ಟೊತ್ತಲ್ಲಿ ಮ್ಯಾಜಿಕ್ ಅನ್ನ ಮಾಡಬಾರ್ದು ಅಂತ ಇವನ್ ಮ್ಯಾಜಿಕ್ ಅನ್ನ ನಂಬ್ಕೊಂಡ್ರೆ ನಮ್ ಕತೆ ಅಷ್ಟೇ ಅಂತ ಗ್ಲಿಂಡಾನೇ ಒಂದು ಮ್ಯಾಜಿಕ್ ಅನ್ನ ಮಾಡಿ ಅಲ್ಲೆಲ್ಲ ಸ್ಮೋಕ್ ಬರೋ ರೀತಿ ಮಾಡ್ಬಿಡ್ತಾಳೆ ಆಗ ಯಾವ ಮಾಸ್ಟರ್ಸ್ ಗಳಿಗೂ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಇದೇ ಸಮಯದಲ್ಲಿ ಎಲ್ಲರೂ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಬರ್ತಾರೆ ಅಲ್ಲಿ ದಾರಿ ಖಾಲಿ ಆಗ್ತಿದ್ದಂಗೆನೆ ಅಲ್ಲಿಂದ ಕೆಳಗಡೆ ಆರೋದಕ್ಕೆ ಗ್ಲಿಂಡಾ ಎಲ್ಲರಿಗೂ ಹೇಳ್ತಾಳೆ ಇವರು ಕೂಡ ಹಾರ್ತಾರೆ ನಂತರ ನಮ್ಗೆ ತೋರಿಸ್ತಾರೆ ಗ್ಲಿಂಡಾ ಒಂದು ಮ್ಯಾಜಿಕ್ ಅನ್ನ ಮಾಡಿ ಎಲ್ಲಾರನ್ನು ಬಬಲ್ ಒಳಗಡೆ ಸೇರ್ಸಿದಾಳೆ ಅಂತ ಹೀಗೆ ಇವರು ಮುಂದೆ ಬರ್ತಿರ್ಬೇಕಾದ್ರೆ ಅಲ್ಲಿರುವಂತ ನೇಚರ್ ನ ಸೌಂದರ್ಯ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ ಯಾಕೆ ಅಂತಂದ್ರೆ ಆ ಜಾಗ ತುಂಬಾನೇ ಸುಂದರವಾಗಿರುತ್ತೆ ಅದನ್ನ ನೀವು ಕೂಡ ನೋಡ್ಬೋದು ನಂತರ ಇವರೆಲ್ಲರೂ ಗ್ಲಿಂಡಾ ವಾಸ ಮಾಡ್ತಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ ಈ ಜಾಗನು ಕೂಡ ತುಂಬಾನೇ ಸುಂದರವಾಗಿರುತ್ತೆ ಗ್ಲಿಂಡಾ ಈ ರಾಜ್ಯನ ಪೂರ್ತಿ ಒಂದು ಬಬಲ್ ನ ಒಳಗಡೆ ಇಟ್ಟಿರ್ತಾಳೆ ಯಾಕೆ ಅಂತಂದ್ರೆ ಇಲ್ಲಿರುವಂತ ಜನರಿಗೆ ಯವನೂರ ಇಂದ ಯಾವ್ದೇ ತೊಂದರೆ ಆಗ್ಬಾರ್ದು ಅಂತ ಇಲ್ಲಿರುವಂತ ಜನರೆಲ್ಲಾ ಆಸ್ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ ನಾವು ಇಷ್ಟು ವರ್ಷ ಕಾಯ್ತಿದ್ದಂತ ಆ ಮಹಾನ್ ಮೆಜಿಷಿಯನ್ ಬಂದೇ ಬಿಟ್ಟ ಅಂತ ಎಲ್ಲರೂ ಸೇರಿ ಇವನಿಗೆ ತುಂಬಾನೇ ದೊಡ್ಡ ಸ್ವಾಗತನ ಮಾಡ್ತಾರೆ ಆಗ ಗೆ ಇದ್ರಿಂದ ಎಲ್ಲ ತುಂಬಾ ಭಯ ಆಗಿ ಗ್ಲಿಂಡಾಗೆ ಹೇಳ್ಬಿಡ್ತಾನೆ ನೀವೆಲ್ರು ಕಾಯ್ತಿರೋಂತ ಆ ಮಹಾನ್ ಮೆಜಿಷಿಯನ್ ನಾನಲ್ಲ ನಾನು ಸಣ್ಣ ಪುಟ್ಟ ಟ್ರಿಕ್ಸ್ ಗಳನ್ನ ಮಾಡೋ ಮೆಜಿಷಿಯನ್ ಅಷ್ಟೇ ಅಂತ ಆಗ ಆಗಲಿ ಹೇಳ್ತಾಳೆ ಹೌದು ಇದು ನನಗೆ ಆಗ್ಲೇ ಗೊತ್ತಾಯ್ತು ನಾನು ಯಾಕೆ ಸುಮ್ನಿದ್ದೀನಿ ಅಂತಂದ್ರೆ ನಮ್ಮ ಜನರೆಲ್ಲಾ ನಂಬಿದ್ದಾರೆ ನೀನೆ ಆ ಮಹಾನ್ ಮೆಜಿಷಿಯನ್ ಅಂತ ಇವರೆಲ್ಲರ ನಂಬಿಕೆನ ಮುರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ನೀನು ಕೂಡ ನಿಜವಾದ ಮೆಜಿಷಿಯನ್ ತರನೇ ಆಕ್ಟ್ ಮಾಡು ಅಂತ ಅಂದಾಗ ಆಸ್ ಕೂಡ ಸರಿ ಅಂತ ಹೇಳಿ ಅಲ್ಲಿರುವಂತ ಜನರಿಗೆಲ್ಲ ಹೇಳ್ತಾನೆ ನಾನೇ ನಿಮ್ಮ ಮಹಾನ್ ಮೆಜಿಷಿಯನ್ ನಾನು ಬಂದಾಯ್ತು ಇನ್ಯಾವ್ದಕ್ಕೂ ಕೂಡ ನೀವು ಭಯ ಅಂತ ಇದನ್ನ ಕೇಳಿ ಅಲ್ಲಿರುವಂತ ಜನರೆಲ್ಲಾ ತುಂಬಾನೇ ಸಂತೋಷ ಪಡ್ತಾರೆ ಈ ಕಡೆ ಯವನೂರ ಥಿಯೋಡೋರ ಹತ್ರ ಬಂದು ಗ್ರೀನ್ ಆಪಲ್ ಅನ್ನ ತೋರಿಸಿ ಹೇಳ್ತಾಳೆ ನೀನು ನಿನ್ನ ಸೇಡನ್ನ ತೀರ್ಸ್ಕೋಬೇಕು ಅಂತಂದ್ರೆ ಈ ಆಪಲ್ ಅನ್ನ ತಿನ್ನು ಅಂತ ಥಿಯೋಡೋರನ್ನು ಕೂಡ ಅದನ್ನ ತಿನ್ಬಿಡ್ತಾಳೆ ಅದನ್ನ ತಿಂತಿದ್ದಂಗೆನೆ ಅವಳ ಬಾಡಿ ಸಂಪೂರ್ಣವಾಗಿ ಚೇಂಜ್ ಆಗೋಗುತ್ತೆ ಅಂದ್ರೆ ಆ ಗ್ರೀನ್ ಆಪಲ್ ಅನ್ನ ತಿಂತಿದ್ದಂಗೆನೆ ಥಿಯೋಡೋರ ಒಳಗಡೆ ಇದ್ದಂತ ಒಳ್ಳೆತನ ಎಲ್ಲ ಹೋಗಿ ಬರೀ ಕೆಟ್ಟತನ ಮಾತ್ರ ಉಳ್ಕೊಳ್ಳುತ್ತೆ ಇದ್ರಿಂದ ಇವಳು ಕೂಡ ಯವನೂರತ್ರ ಒಬ್ಳು ಕೆಟ್ಟ ವಿಚ್ ಆಗೋಗ್ತಾಳೆ ಈ ಕಡೆ ಆ ಗ್ಲಿಂಡ ಕೇಳ್ತಾನೆ ನಾನು ಯವನೂರನ್ನ ಸಾಯಿಸಿದ್ರೆ ನನ್ಗೆ ಆ ಚಿನ್ನ ಎಲ್ಲ ಸಿಗುತ್ತಾ ಅಂತ ಅದಕ್ಕೆ ಗ್ಲಿಂಡಾ ಕೂಡ ಹೌದು ಅಂತ ಹೇಳ್ತಾಳೆ ಸರಿ ಹಾಗಿದ್ರೆ ನಾನು ಯವನೂರನ್ನ ಸಾಯಿಸೋದಕ್ಕೆ ರೆಡಿ ಆಗಿದ್ದೀನಿ ಆದ್ರೆ ನನ್ಗೆ ಸೋಲ್ಜರ್ಸ್ ಗಳು ಬೇಕು ಯುದ್ಧನ ಮಾಡೋದಕ್ಕೆ ಅಂದಾಗ ಗ್ಲಿಂಡಾ ಅವನನ್ನ ಹೊರಗಡೆ ಕರ್ಕೊಂಡ್ ಬಂದು ಆ ಜನರನ್ನೆಲ್ಲ ತೋರ್ಸಿ ಹೇಳ್ತಾಳೆ ಈ ಜನರಲ್ಲಾ ನೀನ್ ಏನ್ ಹೇಳಿದ್ರು ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಬರೀ ನೀನ್ ಏನ್ ಮಾಡ್ಬೇಕು ಅಂತ ಹೇಳು ಸಾಕು ಅಂತ ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇಲ್ಲಿರೋಂತ ಜನರು ಯಾರು ಕೂಡ ಇದುವರೆಗೂ ಯುದ್ಧನೇ ಮಾಡಿರೋದಿಲ್ಲ ಯಾಕೆ ಅಂತಂದ್ರೆ ಇವರೆಲ್ಲಾ ರೈತರು ನಂತರ ಗ್ಲಿಂಡಾ ಇವನನ್ನ ಕಾರ್ಪೆಂಟರ್ಸ್ ಹತ್ರ ಕರ್ಕೊಂಡ್ ಬಂದು ಹೇಳ್ತಾಳೆ ಇವ್ರಿಗೆಲ್ಲ ವಯಸ್ಸಾಗಿರ್ಬೋದು ಆದ್ರೆ ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ಇವ್ರ ಒಳಗಡೆ ಇದೆ ಅಂತ ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಒಂದು ಬೆಂಕಿಯ ಚೆಂಡು ಬಬಲ್ ಅನ್ನ ಓಡ್ಕೊಂಡು ಇವ್ರಿರುವಂತ ಜಾ ಬಂದು ಬೆಳತ್ತೆ ನೋಡಿದ್ರೆ ಅದ್ರೊಳಗಡೆಯಿಂದ ಈ ವಿಲ್ ವಿಚ್ ಆಗಿ ಬದಲಾಗಿರೋ ತಿಯೋಡೋರ ಇರ್ತಾಳೆ ಅವಳು ಹಾಸ್ ನೋಡ್ತಾ ಅಲ್ಲಿರುವಂತ ಜನರಿಗೆಲ್ಲ ವಾರ್ನಿಂಗ್ ಅನ್ನ ಕೊಡ್ತಾಳೆ ನಿಮ್ಮ ಈ ಮೆಜಿಷಿಯನ್ ಯಾವ್ದ ಕೆಲಸಕ್ಕೆ ಬರೋದಿಲ್ಲ ಇವನು ನಿಮ್ಗೆ ಮೋಸ ಮಾಡೇ ಮಾಡ್ತಾನೆ ಅದ್ರ ಬದಲು ನೀವೇ ಸೋಲನ್ನ ಒಪ್ಕೊಬಿಡಿ ಯಾರ ಪ್ರಾಣ ಕೂಡ ಹೋಗುದಿಲ್ಲ ಇಲ್ಲಾಂದ್ರೆ ಎಲ್ಲರೂ ಸಾಯೋದಕ್ಕೆ ರೆಡಿ ಆಗಿ ಅಂತ ಹೇಳಿ ಅಲ್ಲಿಂದ ಅವಳು ಹೊರಟೋಗ್ತಾಳೆ ಇದರಿಂದ ಜನರೆಲ್ಲ ಎದುರುಕೊಂಡು ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಇಷ್ಟ ಶುರು ಮಾಡ್ಬಿಡ್ತಾರೆ ನಂತರಗಳಿಂದ ಆಸ್ ಹತ್ರ ಬಂದು ನೋಡಿದ್ರೆ ಅವನು ಕೂಡ ಅಲ್ಲಿಂದ ಹೋಗೋದಕ್ಕೆ ಪ್ಯಾಕ್ ಮಾಡ್ಕೊತಿರ್ತಾನೆ ನೀನ್ ಇಲ್ಲೇ ಇರು ಅಲ್ಲಿಗೆ ಬಂದು ಹೇಳ್ತಾಳೆ ಬರ್ತಿಲ್ಲ ದಿನಾ ನನ್ ತಂದೆನೆ ನನ್ನನ್ನ ಮಲ್ಗಿಸ್ತಿದ್ರು ಇವತ್ತು ಯಾರು ಕೂಡ ಇಲ್ಲ ಅಂತ ನಿನ್ನ ಮಲ್ಗಿಸೋದಕ್ಕೆ ಆಸ್ ನ ಕಳುಸ್ಲಾ ಅಂತ ಅಂದಾಗ ಕ್ರಿಸ್ಟಲ್ ಕೂಡ ಅದಕ್ಕೆ ಖುಷಿಯಿಂದಾನೆ ಒಪ್ಕೋತಾಳೆ ನಂತರ ಆಜ್ ಅವಳನ್ನ ಕರ್ಕೊಂಡ್ ಮುಂದು ರೂಮ್ ನಲ್ಲಿ ಮಲಗಿಸ್ತಾನೆ ಆಗ ಅವಳು ಅವನನ್ನ ಕೇಳ್ತಾಳೆ ನನ್ನ ಹತ್ರ ಒಂದಷ್ಟು ವಿಶ್ ಗಳಿವೆ ನೀನು ಅದನ್ನ ಪೂರ್ತಿ ಆಗುತ್ತೆ ಅಂತ ಯಾಕೆ ಅಂತಂದ್ರೆ ಇಲ್ಲಿನ ಹಿಂದಿನ ರಾಜ ಅಂದ್ರೆ ಗ್ಲಿಂಡಾಳ ತಂದೆ ಯಾರಾದ್ರೂ ಯಾವ್ದಾದ್ರು ವಿಶ್ ಅನ್ನ ಕೇಳಿದ್ರೆ ಅದನ್ನ ಇವನನ್ನ ಕೇಳ್ತಾಳೆ ನನ್ನ ಫ್ಯಾಮಿಲಿ ವಾಪಸ್ ತರೋದಕ್ಕೆ ನಿನ್ ಕೈಲಿ ಆಗುತ್ತಾ ಅಂತ ಆಗ ಇವನು ಹೇಳ್ತಾನೆ ನಾನು ನೀನ್ ಅನ್ಕೊಂಡಿರೋ ತರ ಮೆಜಿಷಿಯನ್ ಅಲ್ಲ ನಾನಿರೋಂತ ಪ್ರಪಂಚದಲ್ಲಿ ಯಾರು ಕೂಡ ನಿಜವಾದ ಮೆಜಿಷಿಯನ್ಸ್ ಗಳು ಇಲ್ವೇ ಇಲ್ಲ ಆದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಹೆಸರು ಥಾಮಸ್ ಎಲ್ವಾ ಎಡಿಸನ್ ಅಂತ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರ ಸೈಂಟಿಸ್ಟ್ ಆದ್ರೆ ಜನರಲ್ ಅವರನ್ನ ನಿಜವಾದ ಮೆಜಿಷಿಯನ್ ಅಂತಾನೆ ಯಾಕೆ ಅಂತಂದ್ರೆ ಅವ್ರು ಬಲ್ಬ್ ಕ್ಯಾಮ್ರಾಗಳನ್ನೆಲ್ಲ ಕಂಡಿಡಿದ್ರು ಈ ಕ್ಯಾಮ್ರಾದಲ್ಲಿ ನಮ್ಮ ಜೀವಂತವಾಗಿರುವಂತ ಫೋಟೋ ಕ್ಯಾಪ್ಚರ್ ಆಗುತ್ತೆ ಇದೇ ತರ ನಾನು ಕೂಡ ನನ್ನ ಜೀವನದಲ್ಲಿ ಒಬ್ಬ ಮಹಾನ್ ಮೆಜಿಷಿಯನ್ ಆಗ್ಬೇಕು ಅಂತಿದ್ದೀನಿ ಅಂತ ಹೀಗೆ ಇವನು ಥಾಮಸ್ ಎಲ್ವಾ ಎಡಿಸನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವನಿಗೆ ಒಂದು ಐಡಿಯಾ ಬರುತ್ತೆ ಆದ್ರಿಂದ ಗ್ಲಿಂಡಾ ಹತ್ರ ಬಂದು ಹೇಳ್ತಾನೆ ನಮ್ಗೆ ಬೇಕಾಗಿರುವಂತದ್ದು ನಿಜವಾದ ಮ್ಯಾಜಿಕ್ ಅಲ್ಲ ಟ್ರಿಕ್ಸ್ ಗಳು ಹಾಗೆ ಟೆಕ್ನಾಲಜಿ ನನ್ನ ಹತ್ರ ಒಂದು ಐಡಿಯಾ ಇದೆ ಆ ಐಡಿಯಾನ ಯೂಸ್ ಮಾಡಿಕೊಂಡು ವಿಚರ್ಸ್ ಗಳನ್ನ ಇಲ್ಲಿಂದ ಓಡಿಸಬಹುದು ಅಂತ ತಂದಾಗ ಗ್ಲಿಂಡಾ ಕೂಡ ಇವನ ಜೋಶನ್ನ ನೋಡಿ ತುಂಬಾ ಖುಷಿಯಿಂದಾನೆ ಒಪ್ಕೋತಾಳೆ ನಂತರ ಆಸ್ ಕಾರ್ಪೆಂಟರ್ಸ್ ಗಳ ಹತ್ರ ಬಂದು ಒಂದು ಬ್ಲೂ ಪ್ರಿಂಟ್ ಅನ್ನ ತೋರಿಸಿ ಹೇಳ್ತಾನೆ ನಾವು ಈ ಬ್ಲೂ ಪ್ರಿಂಟ್ ನ ಪ್ರಕಾರ ಒಂದು ಮಿಷಿನ್ ಅನ್ನ ಕಂಡು ಹಿಡಿಬೇಕು ಈ ಮಿಷಿನ್ ಹೇಗಿರ್ಬೇಕು ಅಂತಂದ್ರೆ ಗಾಳಿಲು ಕೂಡ ಫೋಟೋನ ತೋರಿಸ್ಬೇಕು ಅಂತ ಸರಿ ಅಂತ ಹೇಳಿ ಇವ್ರು ಕೂಡ ಕೆಲಸನ ಶುರು ಮಾಡೇ ಬಿಡ್ತಾರೆ ನಂತರ ಇವನು ಗನ್ ಪೌಡರ್ ಅನ್ನ ತೋರಿಸಿ ಪಟಾಕಿಗಳನ್ನ ಮಾಡೋದಕ್ಕೆ ಹೇಳ್ತಾನೆ ಅದ್ರ ಜೊತೆ ಇನ್ನೂ ಕೂಡ ತುಂಬಾ ವಸ್ತುಗಳನ್ನ ತಯಾರ ಮಾಡ್ಸೇ ಬಿಡ್ತಾನೆ ಈ ಕಡೆ ಈ ವಿಚರ್ಸ್ ಗಳು ಕೂಡ ಯುದ್ಧಕ್ಕೋಸ್ಕರ ಎಲ್ಲಾ ತಯಾರನು ಮಾಡ್ಕೋತಿರ್ತಾರೆ ಕಾರ್ಪೆಂಟರ್ಸ್ ಗಳೆಲ್ಲ ಸೇರಿ ಆಸ್ ಮಾಡೋದಕ್ಕೆ ಹೇಳಿದ್ನಲ್ಲ ಡಿವೈಸ್ ಅದನ್ನ ರೆಡಿ ಮಾಡಿರ್ತಾರೆ ಇದರಿಂದ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ ಹಾಗೆ ಅವರಿಗೆ ಒಂದು ವಿಷಯನ ಹೇಳ್ತಾನೆ ನೀವು ನನ್ಗೋಸ್ಕರ ಒಂದು ದೊಡ್ಡ ಬಲೂನ್ ಅನ್ನ ಕ್ರಿಯೇಟ್ ಮಾಡಿ ಆದ್ರೆ ವಿಷಯ ನಮ್ಮಿಬ್ಬರ ಮಧ್ಯದಲ್ಲೇ ಇರಬೇಕು ಅಂತಂದಾಗ ಅವರು ಕೂಡ ಸರಿ ಅಂತ ಒಪ್ಕೋತಾರೆ ಈ ಕಡೆ ಆಸ್ ಎಲ್ಲಾ ತಯಾರಿನು ಆದ್ಮೇಲೆ ಗ್ಲಿಂಡಾ ಹತ್ರ ಬಂದು ಹೇಳ್ತಾನೆ ನಾವೀಗ ತಯಾರಾಗಿದ್ದೀವಿ ಅಂತ ಇಷ್ಟೊತ್ತಿಗೆ ಗ್ಲಿಂಡಾ ಕೂಡ ಆಸ್ ನ ಇಷ್ಟ ಪಡ್ತಿರ್ತಾಳೆ ನಂತರ ಆಸ್ ಜನರ ಹತ್ರ ಬಂದು ಹೇಳ್ತಾನೆ ನಾವ್ ದಿನದವರೆಗೂ ಏನು ಅಸಾಧ್ಯ ಅಂತ ಅನ್ಕೊಂಡಿದ್ವೋ ಅದನ್ನ ಇವತ್ತು ನಾವು ಮಾಡೋದಕ್ಕೆ ಹೊರಟಿದಿವಿ ಎಲ್ರು ಪ್ಲಾನ್ ನ ಪ್ರಕಾರನೇ ಕೆಲಸನ ಮಾಡಿ ಅಂತ ಹೇಳಿ ಈಗಾಗ್ಲೇ ಇವರು ಒಂದು ಡಿವೈಸ್ ಅನ್ನ ಕಂಡಿರ್ತಾರಲ್ಲ ಆ ಡಿವೈಸ್ ನ ಒಂದು ಗಾಡಿಲಿ ಹಾಕೊಂಡು ಆ ಗಾಡಿನ ಎಮರಲ್ಡ್ ಸಿಟಿಯ ಪ್ಯಾಲೇಸ್ ಹತ್ರ ತಗೊಂಡ್ ಬರ್ತಾರೆ ಹೇಗೋ ಮಾಡಿ ಅಲ್ಲಿರುವಂತ ಗಾರ್ಡ್ಸ್ ಗಳನ್ನೆಲ್ಲ ಯಾಮರ್ಸಿ ಆ ಡಿವೈಸ್ ಅನ್ನ ತಗೊಂಡು ಪ್ಯಾಲೇಸ್ ಒಳಗಡೆ ಇವ್ರು ಎಂಟರ್ ಆಗೋಗ್ತಾರೆ ನಂತರಗಳಿಂದ ಎಮರಲ್ಡ್ ಪ್ಯಾಲೇಸ್ ನ ಮುಂದೆ ಬಂದು ಅಲ್ಲೆಲ್ಲಾ ಹೊಗೆ ತುಂಬಿಕೊಳ್ಳೋ ಹಾಗೆ ಮಾಡ್ಬಿಡ್ತಾಳೆ ಈ ಕಡೆ ಯವನೋರ ಹಾಗೆ ತಿಯೋಡೋರ ಹೊರಗಡೆ ನೋಡಿದಾಗ ಅವರ ಕಡೆಗೆ ಒಂದಷ್ಟು ಜನರು ಬರ್ತಿರ್ತಾರೆ ಅದನ್ನ ನೋಡಿ ಇವರು ಮಾನ್ಸ್ಟರ್ಸ್ ಗಳನ್ನ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಕಳಿಸ್ತಾರೆ ಮಾನ್ಸ್ಟರ್ಸ್ಗಳು ಇವ್ರ ಹತ್ರ ಬಂದು ಅಟ್ಯಾಕ್ ಮಾಡ್ದಾಗ ಇವ್ರಿಗೆಲ್ಲಾರ್ಗೂ ಗೊತ್ತಾಗುತ್ತೆ ಇವರೆಲ್ಲ ನಿಜವಾದ ಮನುಷ್ಯರಲ್ಲ ಗೊಂಬೆಗಳು ಅಷ್ಟೇ ಅಂತ ಅದೇ ಸಮಯಕ್ಕೆ ಅಲ್ಲಿರುವಂತ ಮಾನ್ಸ್ಟರ್ಸ್ ಗಳೆಲ್ಲ ಪ್ರಜ್ಞೆ ತಪ್ಪಿ ಬಿಡೋದಕ್ಕೆ ಶುರು ಮಾಡ್ಬಿಡ್ತವೆ ಯಾಕೆ ಅಂತಂದ್ರೆ ಅಲ್ಲಿರೋ ಹೂಗಳನ್ನ ಸ್ಮೆಲ್ ಮಾಡಿದ್ರೆ ಪ್ರಜ್ಞೆ ತಪ್ಪಿಡ್ತಾರೆ ಆದ್ರಿಂದ ಅಲ್ಲಿಗೆ ಯವನೂರನೆ ಬಂದು ಗ್ಲಿಂಡಾ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗ್ತಾಳೆ ಆದ್ರೆ ಗ್ಲಿಂಡಾಳ ಮ್ಯಾಜಿಕಲ್ ಸ್ಟ್ರಿಕ್ ಅಲ್ಲೇ ಬಿದ್ದೋಗುತ್ತೆ ಆಗ ಅಲ್ಲಿಗೆ ಕ್ರಿಸ್ಟಲ್ ಬಂದು ಅದನ್ನ ಎತ್ತಿ ಇಟ್ಕೋತಾಳೆ ಈ ಕಡೆ ಪ್ಯಾಲೇಸ್ ನ ಒಳಗಡೆ ಆಸ್ ನ ಜೊತೆ ಬಂದಿದ್ದಂತ ಜನರಿಗೆ ಇವನು ಹೇಳ್ತಾನೆ ನಮ್ಮ ಪ್ಲಾನ್ ಯಾವ ರೀತಿ ಇದೆಯೋ ಅದೇ ರೀತಿ ಕೆಲ್ಸನ ಮಾಡಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಿರ್ತಾನೆ ಆಗ ಈ ವ್ಯಕ್ತಿ ಆಸ್ ಗೆ ಹೇಳ್ತಾನೆ ನೀನು ಆ ಬಲೂನ್ ಇಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ಯಾ ಪ್ಲೀಸ್ ಈ ರೀತಿ ಎಲ್ಲ ಮಾಡಬೇಡ ಅಂತ ಅಂದಾಗ ಆಜ್ ಅವರಿಗೆ ಏನು ಕೂಡ ಹೇಳ್ದೆ ಅಲ್ಲಿಂದ ಹೊರಟೋಗ್ತಾನೆ ಯಾವನೂರ ಗ್ಲಿಂಡಾನ ಕರ್ಕೊಂಡ್ ಬಂದು ರಾಜ್ಯದ ಜನರ ಮುಂದೆನೆ ಕಟ್ ಆಗ್ತಾಳೆ ಯಾಕೆ ಅಂತಂದ್ರೆ ಇವರ ಮುಂದೆನೆ ಇವಳಿಗೆ ಟಾರ್ಚರ್ ಕೊಟ್ಟು ಅರ್ಥ ಮಾಡಿಸ್ಬೇಕು ನಮ್ಮ ವಿರುದ್ಧ ಹೋದವರಿಗೆ ಏನೆಲ್ಲ ಆಗುತ್ತೆ ಅಂತ ಈ ಕಡೆ ಆಜ್ ಬಲೂನ್ ನ ಒಳಗಡೆ ಚಿನ್ನನೆಲ್ಲ ತುಂಬಿಕೊಂಡು ಅಲ್ಲಿಂದ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ ನಂತರ ಥಿಯೋಡೋರ ಗ್ಲಿಂಡಾ ಹತ್ರ ಬಂದು ಹೇಳ್ತಾಳೆ ನೀನು ನಮ್ ಮೇಲೆ ಗೆಲ್ಲೋದಕ್ ಆಗುದಿಲ್ಲ ಯಾಕೆ ಸುಮ್ನೆ ಕಷ್ಟ ಪಡ್ತೀಯ ಸೋಲನ್ನ ಒಪ್ಕೊಂಡ್ ಬಿಡು ಅಂತ ನನ್ಗೆ ನಮ್ಮ ಮಹಾನ್ ಮೆಜಿಷಿಯನ್ ನ ಮೇಲೆ ನಂಬಿಕೆ ಇದೆ ಅಂತ ಗ್ಲಿಂಡಾ ಹೇಳ್ತಾಳೆ ಆಗ ತಿಯೋಡೋರ ಬಲೂನ್ ನ ತೋರಿಸಿ ಹೇಳ್ತಾಳೆ ನೋಡಿ ನಿಮ್ಮ ಮಹಾನ್ ಮೆಜಿಷಿಯನ್ ಹೇಗೆ ಹೆದರ್ಕೊಂಡು ಓಡೋಗ್ತಿದ್ದಾನೆ ಅಂತ ಇದ್ರಿಂದ ಅಲ್ಲಿರುವಂತ ಜನರಿಗೆಲ್ಲ ತುಂಬಾನೇ ಬೇಜಾರಾಗೋಗುತ್ತೆ ಅದೇ ಸಮಯಕ್ಕೆ ಥಿಯೋಡೋರ ಅವಳ ಪವರ್ ಅನ್ನ ಯೂಸ್ ಮಾಡಿಕೊಂಡು ಆ ಬಲೂನ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾಳೆ ಆ ಬಲೂನ್ ಬ್ಲಾಸ್ಟ್ ಆದಂತ ಜಾಕೆ ಫಿನ್ಲೆ ಬಂದು ಆಸ್ ನ ಟೋಪಿನ ಹಿಡ್ಕೊಂಡು ಅಳತಿರ್ತಾನೆ ಆಗ ಒಬ್ಬ ವ್ಯಕ್ತಿ ಬಂದು ಅವನ ಪಕ್ಕನೆ ನಿಂತ್ಕೋತಾನೆ ನೋಡಿದ್ರೆ ಯಾರು ಅಲ್ಲ ಅದು ಆಝೇನೆ ಅಂದ್ರೆ ಆಝ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ರೀತಿ ನಾಟಕ ಆಡ್ತಿದ್ದ ಅಷ್ಟೇನೆ ಇದು ಕೂಡ ಪ್ಲಾನ್ ನ ಒಂದು ಭಾಗನೇ ನಂತರ ಆಜ್ ಫಿನ್ಲೆ ನ ಕರ್ಕೊಂಡು ಇವ್ರು ತಂದಿರ್ತಾರಲ್ಲ ಗಾಡಿ ಆ ಗಾಡಿಯ ಒಳಗಡೆ ಹೋಗ್ತಾರೆ ಈ ಕಡೆ ಥಿಯೋಡರ ಹಾಗೆ ಯವನೂರ ಅವರ ಪವರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಗ್ಲಿಂಡ ಇನ್ನೇನು ಸಾಯಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆನೆ ಬಲೂನ್ ಬ್ಲಾಸ್ಟ್ ಆಗಿ ಬಿದ್ದಿರೋ ಇರುತ್ತಲ್ಲ ಆ ಜಾಗದಲ್ಲಿ ಮತ್ತೊಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ ಆ ಬ್ಲಾಸ್ಟ್ ನ ನಾಸ್ ನ ಮುಖ ಕಾಣಿಸುತ್ತೆ ಹೇಳ್ತಾನೆ ಯಾರು ಕೂಡ ಅವಶ್ಯಕತೆ ಇಲ್ಲ ನಾನು ಮತ್ತೆ ಬಂದಾಯ್ತು ಈ ವಿಚೆಸ್ ಗಳನ್ನ ಬಿಡ್ತೀನಿ ಅಂತ ಆಸ್ ಇನ್ನು ಬದುಕಿರೋದನ್ನ ನೋಡಿ ಗ್ಲಿಂಡ್ ಆಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ ಈ ಇಬ್ಬರು ವಿಚಸ್ ಗಳು ಆಸ್ ನ ಈ ರೂಪ ನೋಡಿ ತುಂಬಾನೇ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ ಆಗ ಆಸ್ ಇವರಿಬ್ಬರಿಗೂ ಹೇಳ್ತಾನೆ ನೀವ್ ಮಾಡಿರೋಂತ ಮೂರ್ಖತನದಿಂದ ನಾನೀಗ ಅಮರನ್ ಆಗೋಗಿದ್ದೀನಿ ನನ್ಗೆ ಇನ್ಮೇಲೆ ತಾವೇ ಬರೋದಿಲ್ಲ ನೀವು ಇನ್ಮೇಲೆ ನನಗೆ ಏನು ಕೂಡ ಆಗೋದಿಲ್ಲ ಅಂತಂದಾಗ ಯಾವನೂರ ಅವಳ ಗಾರ್ಡ್ಸ್ ಗಳಿಗೆ ಹೇಳಿ ಆಸ್ ನ ಮೇಲೆ ಅಟ್ಯಾಕ್ ಮಾಡಿಸ್ತಾಳೆ ಆದ್ರೆ ಇವನಿಗೆ ಏನು ಕೂಡ ಆಗೋದಿಲ್ಲ ಆ ಗಾರ್ಡ್ಸ್ ಗಳಿಗೆ ಹೆದ್ರಸ್ ಬಿಡ್ತಾನೆ ಇದರಿಂದ ಆ ಗಾರ್ಡ್ಸ್ ಗಳು ಕೂಡ ಹೆದರ್ಕೊಂಡು ಅಲ್ಲಿಂದ ಓಡೋಂಟೋಗ್ತಾರೆ ಅವಳ ಪವರ್ ಅನ್ನು ಯೂಸ್ ಮಾಡ್ಕೊಂಡು ಆಸ್ ನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಆಗ ಅಲ್ಲೊಂದು ಬ್ಲಾಸ್ಟ್ ಆಗಿ ಆಸ್ ನ ಮುಖ ಮಾಯ ಆಗೋಗುತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ಇವ್ರು ತಂದಿರ್ತಾರಲ್ಲ ಗಾಡಿ ಆ ಗಾಡಿ ಒಳಗಡೆ ಕುತ್ಕೊಂಡು ಡಿವೈಸ್ ಅನ್ನ ಆಪರೇಟ್ ಮಾಡ್ತಿರ್ತಾರೆ ಅದೇ ಗಾಳಿಯಲ್ಲಿ ಫೋಟೋನ ತೋರ್ಸೋಂತ ಡಿವೈಸ್ ಅನ್ನ ರೆಡಿ ಮಾಡೋದಕ್ಕೆ ಹೇಳಿರ್ತನಲ್ಲ ಅದೇ ಡಿವೈಸ್ ನ ಮತ್ತೆ ಆ ಡಿವೈಸ್ ಅನ್ನ ಆನ್ ಮಾಡ್ತಾರೆ ಆಸ್ ನ ಮುಖ ಮತ್ತೆ ಗಾಳಿಲಿ ತೇಲೋದಕ್ಕೆ ಶುರು ಆಗುತ್ತೆ ಇದನ್ನ ನೋಡಿ ಈ ಇಬ್ರು ವಿಚಸ್ ಗಳಿಗಂತೂ ತುಂಬಾನೇ ಭಯ ಆಗೋಗುತ್ತೆ ನನ್ ಮೇಲೆನೆ ಅಟ್ಯಾಕ್ ಮಾಡೋಷ್ಟು ಧೈರ್ಯ ನಿಮ್ಗೆ ಬಂತ ನೋಡ್ತೀರಿ ಹೇಗೆ ನಾನು ಆಕಾಶದಲ್ಲಿರುವಂತ ನಕ್ಷತ್ರಗಳನ್ನ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಂಗೆನೆ ಆಕಾಶದಲ್ಲಿ ಪಟಾಕಿಗಳು ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗುತ್ತೆ ಯಾಕೆಂತಂದ್ರೆ ಇವರೆಲ್ಲ ಮೊದ್ಲೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಇದನ್ನ ನೋಡಿ ಯವನೂರ ಹಾಗೂ ತಿಯೋಡ್ ತುಂಬಾನೇ ಹೆದರ್ಕೋ ಬಿಡ್ತಾರೆ ಯಾಕೆಂತಂದ್ರೆ ಇವ್ರ ಇವರಿಗೆ ಪಟಾಕಿಗಳು ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಯವನೂರ ಅಂತೂ ಇವನು ನಿಜವಾದ ಮೆಜಿಷಿಯನ್ ಅಂತ ಹೇಳಿ ಅಲ್ಲಿಂದ ಹೆದರುಕೊಂಡು ಓಡೊಂಟೋಗ್ತಾಳೆ ಗ್ಲಿಂಡಾನ ಕಟಾಕಿದ್ದಂತ ಜಾಕೆ ಕ್ರಿಸ್ಟಲ್ ಬಂದು ಅವಳ ಮ್ಯಾಜಿಕಲ್ ಸ್ಟಿಕ್ ಅನ್ನ ಕೊಡ್ತಾಳೆ ಥಿಯೋಡರ ಆಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾಳೆ ಆದ್ರೆ ಅವನೇ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ ಇದರಿಂದ ಥಿಯೋಡೋರಾ ಹೆದ್ರುಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಯವನೂರ ಎಲ್ಲರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಗಮನಿಸ್ತಾಳೆ ಗ್ಲಿಂಡಾ ಇವಳುಗೋಸ್ಕರನೆ ಕಾಯ್ತಾ ಕುಂತಿರ್ತಾಳೆ ನಂತರ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ ಹೀಗೆ ಇವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಗ್ಲಿಂಡಾ ಯಮನೂರ ಕತ್ತಲ್ಲಿದ್ದ ಸ್ಟೋನ್ ಅನ್ನ ತೆಗೆದು ಬಿಡ್ತಾಳೆ ಅಷ್ಟೇ ಅಲ್ಲ ಅದು ಹೊಡೆದೋಗಿರುತ್ತೆ ಇದ್ರಿಂದ ನೋಡ್ತಾ ನೋಡ್ತಿದ್ದಂಗೆನೆ ಯಮನೂರ ಬಾಡಿ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗುತ್ತೆ ಮತ್ತೆ ಅವಳು ಗ್ಲಿಂಡಾ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಾಗ ಗ್ಲಿಂಡಾನೇ ಅವಳ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾಳೆ ಆದ್ರೆ ಅವಳು ಸಾಕಿರುವಂತ ಗಳು ಬಂದು ಅವಳನ್ನ ಕಾಪಾಡಿಕೊಂಡು ಕರ್ಕೊಂಡು ಹೊಂಟೋಗ್ತವೆ ಇಬ್ರು ಗಳನ್ನು ಈ ರಾಜ್ಯನ ಬಿಟ್ಟು ಹೋಗಿರೋದ್ರಿಂದ ಎಲ್ಲರಿಗೂ ಕೂಡ ತುಂಬಾನೇ ಸಂತೋಷ ಆಗೋಗುತ್ತೆ ನಂತರ ಈ ಮೂವಿಯ ಕೊನೆಯ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಇಲ್ಲೇ ಇವರ ಜೊತೆನೆ ಇರಬೇಕು ಅಂತ ಡಿಸೈಡ್ ಮಾಡಿರ್ತಾನೆ ಆದ್ರೆ ಇವನು ಮಾಮೂಲಿ ರೂಪದಲ್ಲಿ ಯಾರಿಗೂ ಕೂಡ ಕಾಣಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಇಲ್ಲಿರುವಂತ ಜನರೆಲ್ಲ ಅನ್ಕೊಂಡಿರ್ತಾರೆ ಹಾಸ್ ನ ಬಾಡಿ ಸತ್ತೋಗಿದೆ ಅಂತ ಹಾಸ್ ಯಾಕೆ ಈ ರೀತಿ ಎಲ್ಲ ಮಾಡ್ದ ಅಂತಂದ್ರೆ ಇಲ್ಲಿನ ಜನರ ನಂಬಿಕೆ ಸುಳ್ಳಾಗಬಾರ್ದು ಒಬ್ಬ ಮಹಾನ್ ಮೆಜಿಷಿಯನ್ ಬಂದು ಈ ಜಾಗನೆಲ್ಲ ಕಾಪಾಡ್ತಾನೆ ಅನ್ನೋ ಭವಿಷ್ಯವಾಣಿ ಸುಳ್ಳಾಗಬಾರ್ದು ಅಂತ ನಂತರ ಇವರೆಲ್ಲರೂ ಒಂದು ಫ್ಯಾಮಿಲಿ ಆಗಿ ಜೊತೆಲಿ ಇರಬೇಕು ಅಂತ ಡಿಸೈಡ್ ಮಾಡ್ತಾರೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಕ್ವಶನ್ ಇದುವರೆಗೂ ನೀವು ನೋಡಿರುವಂತ ಮೂವಿಲಿ ಅತ್ಯಂತ ಬೆಸ್ಟ್ ಮೂವಿ ಯಾವ್ದು ನನಗೆ ತಿಳಿಸಿ ಅದು ಯಾವ ಮೂವಿ ಬೇಕಾದ್ರೂ ಆಗಿರ್ಬೋದು ಇಂಡಿಯನ್ ಮೂವಿ ಆಗಿರ್ಬೋದು ಹಾಲಿವುಡ್ ಮೂವಿ ಆಗಿರ್ಬೋದು ಚೈನೀಸ್ ಮೂವಿ ಕೊರಿಯನ್ ಮೂವಿ ಯಾವ್ದು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಫೇವ್ರೆಟ್ ಮೂವಿ ಯಾವ್ದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಸರಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ ಅಂಟಿಲ್ ದನ್ ಸ್ಟೇಟ್ ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ